ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಗುಡಿಕೋಟೆ ಹೋಬಳಿಯ ಅಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಮಾದೇವಪುರ ಗ್ರಾಮದಲ್ಲಿ 23ನೇ ತಾರೀಕಿನಂದು ಭಾರೀ ಮಳೆಗೆ ಕಟ್ಟೆ ಒಡೆದು ಗ್ರಾಮವೇ ಮನೆಗಳಿಗೆ ನುಗ್ಗಿ ವಸ್ತುಗಳೆಲ್ಲ ಕೊಚ್ಚಿ ಹೋಗಿರುವುದು ಕಂಡು ಬಂದಿದ್ದು, ತಕ್ಷಣವೇ ಜೈ ಭೀಮ್ ನ್ಯೂಸ್ ವರದಿಗಾರರು ಅಲ್ಲಿಗೆ ತೆರಳಿ ಅಲ್ಲಿನ ಅವ್ಯವಸ್ಥೆ ಪರಿಸ್ಥಿತಿಯನ್ನ ಕಂಡು ಸಾರ್ವಜನಿಕರು ಅಳಲನ್ನ ವಾಹಿನಿಯ ಮುಂದೆ ತೋಡಿಕೊಂಡಿದ್ದಾರೆ. ಶಾಸಕರಿಗೆ ವಿಷಯ ತಿಳಿಸಿದಾಗ ಮಳೆಯನ್ನದೇ ಶಾಸಕರು ಬಂದು ತಹಸೀಲ್ದಾರ್ ರೇಣುಕಮ್ಮ, ತಾಲೂಕು ಪಂಚಾಯಿತಿ ಅಧಿಕಾರಿ ನರಸಪ್ಪ, ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಮಹದೇವಪುರ ಗ್ರಾಮದ ಸಾರ್ವಜನಿಕರಿಗೆ ಶಕ್ತಿಯನ್ನು ತುಂಬಿ ಆಗಿಂದಾಗಲೇ 90 ಲಕ್ಷ ಅನುದಾನವನ್ನು ಮಂಜೂರು ಮಾಡಿಸಿ ಎಸ್ಸಿ ಕಾಲೋನಿ ಇವರಿಗೆ ಬೆಟ್ಟದಿಂದ ಹರಿದು ಬರ್ತಾ ಇರುವ ನೀರಿನ ಜಾಗವನ್ನು ಎರಡೂ ಕಡೆ ಹಾದು ಹೋಗುವುದಕ್ಕೆ ಸ್ವಚ್ಛವಾಗಿ ಕಾಲುವೆಗಳನ್ನು ಮಾಡಿಸುವುದಾಗಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟ ಶಾಸಕರು ಹಾಗೂ ಅಲ್ಲಿನ ಪ್ರಮುಖ ಗ್ರಾಮಸ್ಥರು ದಿನ್ನಿ ಮಲ್ಲಿಕಾರ್ಜುನ ಹೇಳಿದ ಮಾತುಗಳು ಇದಾಗಿತ್ತು. ಇನ್ನು ಎಂದಿಗೂ ನಾವು ನೋಡುವುದಿಲ್ಲ, ಮುಂದೆ ನೋಡುವುದೂ ಇಲ್ಲ, ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಜನಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಧೈರ್ಯ ತುಂಬಿ ಪರಿಹಾರವನ್ನು ಸರ್ಕಾರದಿಂದ ನಷ್ಟವಾದ ಕುಟುಂಬಗಳಿಗೆ ಮಂಜೂರು ಮಾಡಿಸಿಕೊಡುತ್ತೇನೆ ಅಂತ ಶಾಸಕರು ಭರವಸೆ ನೀಡಿದರು ಮತ್ತು ನಿಮಗೆ ನಾನು ಸೇವೆ ನೀಡಲು ಸದಾ ಸಿದ್ಧನಾಗಿದ್ದೇನೆ ಅಂತ ಅಲ್ಲಿನ ಜನರಿಗೆ ಭರವಸೆಯನ್ನು ತುಂಬಿದರು. ಇನ್ನು ಅಲ್ಲಿನ ಸಾರ್ವಜನಿಕರು ಮತ್ತು ಜನ ಶಾಸಕರು ಒಳ್ಳೆಯ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ, ನಮಗೆ ಕಷ್ಟ ಅಂದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ನಮ್ಮ ಅಳಲನ್ನು ಕೇಳಿದ್ದಾರೆ, ತಕ್ಷಣವೇ ಹಣವನ್ನು ಮಂಜೂರು ಮಾಡಿಸಿ ನೀರು ಹಾದು ಹೋಗಲು ಕೆಲಸವನ್ನು ತಕ್ಷಣ ಮಾಡಿಸಿಕೊಟ್ಟಿದ್ದಾರೆ ಅಂತ ತಿಳಿಸಿದರು. ಇನ್ನು ಗ್ರಾಮದ ಮುಖಂಡ ದಿಲ್ಲಿ ಮಲ್ಲಿಕಾರ್ಜುನ, ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ತಿಪ್ಪೇಶ್ ಸಿ ವಿಜಯನಗರ, ವರದಿಗಾರರು ಜೈವಿ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.